ಮಳೆಗಾಲಕ್ಕೊಂದು ಗಮ್ಮತ್ತಿನ ಅವಲಕ್ಕಿಯನ್ನು ಮಾಡೋಣ. ಅವಲಕ್ಕಿಯಲ್ಲಿ ಹಲವಾರು ವಿಧಗಳನ್ನು ಆಲ್ರೆಡಿ ನಾನು ತೋರಿಸಿದ್ದೇನೆ. ಇದು ಮತ್ತೊಂದು ವಿಧವಾದಂತಹ ಅವಲಕ್ಕಿ, ತುಂಬಾ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈಗ ನಾನು ಇದನ್ನು ಮಾಡೋದಕ್ಕೆ ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಅದನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಎರಡು ಸಲ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ. ಈಗ ಆಫೀಸಿಂದ ಬಂದಿದ್ದೀವಿ, ಹಸಿವಾಗ್ತಾ ಇದೆ, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನುವಾಗ ಫಟಾಫಟ್ ಅಂತ ಮಾಡುವಂತಹ ರೆಸಿಪಿ ನೋಡಿ. ಅವಲಕ್ಕಿ ಒಂಚೂರು ನೀರಿನಂಶ ಇಟ್ಟು ಒಂದು 10 ನಿಮಿಷ ಇದು ಮೆತ್ತಗಾಗೋದಕ್ಕೆ ಬಿಡೋಣ. ಅವಲಕ್ಕಿ 10 ನಿಮಿಷ ಆಗಿದೆ, ಚೆನ್ನಾಗಿ ನೆಂದಿದೆ ನೋಡಿ. ಈ ರೀತಿ ಉದುರುದ್ರಾಗಿದೆ, ಅವಲಕ್ಕಿ ಸಹ ಮೆದುವಾಗಿದೆ. ಈಗಲೇ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಉಪ್ಪನ್ನು ಮತ್ತು ಒಂದು 1/4 ಕಡಿ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಕಲಿಸ್ತೀನಿ. ಹೀಗೆ ಮಾಡೋದ್ರಿಂದ ಅವಲಕ್ಕಿ ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ. ಎಷ್ಟೇ ಉಪ್ಪು ಹುಳಿ ಖಾರ ಹಾಕಿದ್ರೂ ಒಂಥರ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ನೀವು ಯಾವಾಗಲೂ ಈ ಒಗ್ಗರಣೆ ಅವಲಕ್ಕಿ ಎಲ್ಲ ಮಾಡುವಾಗ ಈ ಸ್ಟೆಪ್ಪನ್ನು ಮಾಡಿ, ಉಪ್ಪು ಮತ್ತು ಹುಳಿಯನ್ನು ಚೆನ್ನಾಗಿ ಕಲಸಿ ಒಗ್ಗರಣೆಗೆ ಹಾಕಿ ನೋಡಿ. ಈಗ ಚೆನ್ನಾಗಿ ಕಲಸಿಟ್ಟಿದ್ದೇನೆ. ಈಗ ಒಂದು ಕುಟಾಣಿಯಲ್ಲಿ 1 ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತರಿ ತರಿಯಾಗಿ ಇದು ಪುಡಿಯಾಗಬೇಕು. ಸಾಮಾನ್ಯವಾಗಿ ಕಾಳುಮೆಣಸಿನ ಅನ್ನ ಇದೆಲ್ಲ ಮಾಡ್ತೀವಲ್ವಾ, ಅವಲಕ್ಕಿಯಲ್ಲಿ ಮಾಡಿದ್ರೆ ಹೇಗಿರುತ್ತೆ? ಇದು ಮತ್ತೊಂದು ನನ್ನ ಅಜ್ಜಿಯ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ಒಂದು ದಪ್ಪ ತಳದ ಬಾಣಲೆಗೆ 2 ಚಮಚದಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಬಿಸಿಯಾದ ಮೇಲೆ 1/2 ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ, 1/2 ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ. ತುಪ್ಪದ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಕೋಬೋದು. ಮುರಿದಿರುವಂತಹ ಒಂದು 4-5 ಗೋಡಂಬಿ ಚೂರನ್ನು ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಶೇಂಗಾ ಬೀಜ ಸಹ ನೀವು ಹಾಕ್ಕೋಬೋದು. ಇದು ಹೊಂಬಣ್ಣಕ್ಕೆ ಬಂದಮೇಲೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಕುಟ್ಟಿ ಪುಡಿ ಮಾಡಿದಂತಹ ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿಯನ್ನು ಹಾಕಿ ಸ್ವಲ್ಪ ಘಾಟು ಹೋಗೋ ತನಕ ತುಪ್ಪದಲ್ಲಿ ಇದನ್ನು ಹುರ್ಕೋತೀನಿ. ನಂತರ ನಾನು ನೆನೆಸಿದಂತಹ ಅವಲಕ್ಕಿಯನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ನಾವು ಆಲ್ರೆಡಿ ಉಪ್ಪು ಮತ್ತು ಹುಳಿಯನ್ನು ಹಾಕಿ ಆಗಿದೆ, ಹಾಗಾಗಿ ಮತ್ತೇನು ಉಪ್ಪೇನು ಹಾಕಬೇಕಂತ ಏನಿಲ್ಲ. ಈ ಅವಲಕ್ಕಿಗೆ ಸಿಹಿಯನ್ನು ಹಾಕೋದಿಲ್ಲ. ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ 1/2 ಚಮಚ ಬೆಲ್ಲನೋ ಅಥವಾ ಸಕ್ಕರೆಯನ್ನೋ ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು. ತುಂಬ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇದೆ, ಸೊ ಹಾಗಾಗಿ 1/1 ಚಮಚದಷ್ಟು ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಆವಾಗ ಸ್ವಲ್ಪ ಅವಲಕ್ಕಿ ಮೆತ್ತಗಾಗತ್ತೆ. ಮುಚ್ಚಿ ಅವಲಕ್ಕಿ ಬೇಯೋದಕ್ಕೆ ಬಿಡಿ. ಅವಲಕ್ಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗಬೇಕು. ತುಂಬ ಡ್ರೈ ಅನಿಸಿದ್ರೆ ನಾನು ಆಗಲೇ ಹೇಳಿದ ಹಾಗೆ ಸ್ವಲ್ಪ ನೀರನ್ನು ಚುಮಕಿಸ್ಕೊಳ್ಳಿ. ನೋಡಿ, ಒಗ್ಗರಣೆಯಲ್ಲಿ ಚೆನ್ನಾಗಿ ಸೆಟ್ ಆಗಿದೆ ಅವಲಕ್ಕಿ. ಕಡೆಯಲ್ಲಿ 1/2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಕಾಳುಮೆಣಸು ಮತ್ತು ಜೀರಿಗೆಯ ಪರಿಮಳ ಸ್ಟ್ರಾಂಗ್ ಆಗಿ ಬರ್ತಾ ಇರುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಕಾಳುಮೆಣಸಿನ ಅವಲಕ್ಕಿ ತಯಾರಾಯಿತು. ಕೇವಲ 1-10 ನಿಮಿಷದಲ್ಲಿ ನೀವು ಇದನ್ನು ತಯಾರು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಸಹ ಸುಲಭ ಇದೆ. ಇಷ್ಟ ಆಗುತ್ತೆ ಅಂತಂದರೆ ನೀವು ಇದನ್ನು ಮೊಸರು ಒಟ್ಟಿಗೆ ತಿನ್ಬೋದು. ಆದರೆ ನನಗೆ ಈ ಅವಲಕ್ಕಿ ಮೊಸರು ಒಟ್ಟಿಗೆ ಅಷ್ಟು ಇಷ್ಟ ಆಗಲ್ಲ, ಹಾಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಈಸಿ ಇದೆ, ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.